ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಡ್ರಗ್ಸ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಟ ಸಿದ್ಧಾಂತ ಮೊಬೈಲ್ನಲ್ಲಿ ಹಾಗಾದರೆ ಸ್ಫೋಟಕ ಸಾಕ್ಷಿಗಳು ಸಿಕ್ಕಿದೆಯಾ? ಇಂಥದ್ದೊಂದು ಅನುಮಾನ ಕಾಡ್ತಾ ಇದೆ. ಯಾಕಂತಂದ್ರೆ ನಿನ್ನೆಯಷ್ಟೇ ಬೇಲ್ ಮೇಲೆ ಕಳಿಸ್ಕೊಟ್ಟಿದ್ರು, ಅರ್ಜೆಂಟ್ ಆಗಿ ಬುಲಾವ್ ಕೊಟ್ಟಿದ್ದಾರೆ ಪೊಲೀಸರು. ಯಾಕೆ ಹಾಗಾದ್ರೆ? ಬೇಲ್ ಮೇಲೆ ಕಳುಹಿಸಿ ತುರ್ತು ಬುಲಾವು ಕೊಟ್ಟಿದ್ದು ಯಾಕೆ ಪೊಲೀಸರು? ಹಾಗಾದ್ರೆ ಇವತ್ತು ಬೆಳಿಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗೋದಕ್ಕೆ ಪೊಲೀಸರು ತುರ್ತಾಗಿ ಈಗ ಬುಲಾವು ಕೊಟ್ಟಿದ್ದಾರೆ. ಶ್ರದ್ಧಾ ಕಪೂರ್ ಸಹೋದರ, ಮೊಬೈಲ್ನಲ್ಲಿ ಏನಾದರೂ ಸಾಕ್ಷ್ಯಗಳು ಸಿಕ್ಕಿದೆಯಾ? ವಿಚಾರಣೆ ವೇಳೆ ಮೊಬೈಲ್ ವಶಕ್ಕೆ ಪಡೆದು ಪೊಲೀಸರು ಪರಿಶೀಲನೆ ಮಾಡಿದರು. ನಿನ್ನೆ ಸಿದ್ಧಾಂತ್ ಕಪೂರ್ ಮೊಬೈಲನ್ನು ಪರಿಶೀಲನೆ ಮಾಡಿದರು ಪೊಲೀಸರು. ಪಾರ್ಟಿಗೆ ಸುಮ್ಮನೆ ಬಂದಿದ್ದೆ ಅಂತ ಹೇಳಿಕೆಯನ್ನ ಸಿದ್ಧಾಂತ್ ಕೊಟ್ಟಿದ್ದಾರೆ. ವಿಚಾರಣೆ ವೇಳೆ ಮೊಬೈಲ್ ಅನ್ನ ವಶಕ್ಕೆ ಪಡೆದು ಪರಿಶೀಲನೆ ಮಾಡಿದ್ರು. ಈವರೆಗೂ 4-5 ಬಾರಿ ಬೆಂಗಳೂರಿಗೆ ಬಂದು ಹೋಗಿದ್ದಾರೆ ಸಿದ್ಧಾಂತ್. ಸಿದ್ಧಾಂತ್ ಕೊಕೇನ್ ಮಾದರಿಯ ಡ್ರಗ್ಸ್ ಅನ್ನ ಸೇವನೆ ಮಾಡಿರೋದು ದೃಢಪಟ್ಟಿದೆ. ಸಿದ್ಧಾಂತ್ ಮೊಬೈಲ್ನಲ್ಲಿ ಡ್ರಗ್ಸ್ಗೆ ಸಂಬಂಧಿಸಿದ ಮಾಹಿತಿ ಹಾಗಾದ್ರೆ ಸಿಕ್ಕಿದ್ಯಾ? ಡ್ರಗ್ಸ್ ಪೆಡ್ಲರ್ಗಳ ಜೊತೆಗೆ ಸಿದ್ಧಾಂತ್ ಕಪೂರ್ಗೆ ಲಿಂಕ್ ಇದೆಯಾ? ಇದೆಲ್ಲ ಅನುಮಾನಗಳ ಬಗ್ಗೆ ಇವತ್ತು ವಿಚಾರಣೆ ನಡೆಯಲಿದೆ. ತನಿಖಾಧಿಕಾರಿಗಳ ಮುಂದೆ ಇವತ್ತು ಸಿದ್ಧಾಂತ್ ಕಪೂರ್ ಹಾಜರಾಗಬೇಕಾಗಿದೆ. ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಡ್ರಗ್ಸ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ಧಾಂತ್ ಕಪೂರ್ ಏನು ಅರೆಸ್ಟ್ ಆಗಿದ್ರು, ನಿನ್ನೆ ಬೇಲ್ ಕೂಡ ಸಿಕ್ಕಿತ್ತು. ಬೇಲ್ ಆದ ನಂತರ ಅವ್ರನ್ನ ಇವತ್ತು ಬೆಳಿಗ್ಗೆ 11 ಗಂಟೆಗೆ ಮತ್ತೆ ವಿಚಾರಣೆಗೆ ಕರೆದಿದ್ದಾರೆ. ಯಾಕಂದ್ರೆ ವಿಚಾರಣೆಯ ಸಂದರ್ಭದಲ್ಲಿ ಅವರ ಮೊಬೈಲ್ ಅನ್ನ ವಶಕ್ಕೆ ಪಡೆದಿದ್ರು ಪೊಲೀಸರು. ವಶಕ್ಕೆ ಪಡೆದಾದ ನಂತರ ಅದನ್ನ ಸರ್ಚ್ ಮಾಡಿದ್ದಾರೆ ಮೊಬೈಲ್ನಲ್ಲಿ ಏನಿದೆ ಅಂತ. ಹಾಗಾದ್ರೆ ಇವತ್ತು ಸಡನ್ ಆಗಿ ಬೆಳಿಗ್ಗೆ 11 ಗಂಟೆಗೆ ವಿಚಾರಣೆಗೆ ಬರಬೇಕು ಅಂತ ಹೇಳಿದ್ದಾರೆ ಅಂತಂದ್ರೆ, ಹಾಗಾದ್ರೆ ಮೊಬೈಲ್ನಲ್ಲಿ ಏನಾದರೂ ಮಾಹಿತಿಗಳು ಸಿಕ್ಕಿದೆಯಾ? ಶ್ರದ್ಧಾ ಕಪೂರ್ ಸಹೋದರನ ಮೊಬೈಲ್ನಲ್ಲಿ ಅಂತದ್ದೇನಿತ್ತು? ವಿಚಾರಣೆ ವೇಳೆಯನ್ನು ವಶಕ್ಕೆ ಪಡೆದಿದ್ದಂತ ಮೊಬೈಲ್ನಲ್ಲಿ ಏನಾದರೂ ಪ್ರಬಲವಾದ ಸಾಕ್ಷಿಗಳು ಸಿಕ್ಕಿದೆಯಾ? ನಿನ್ನೆ ಸಿದ್ಧಾಂತ್ ಕಪೂರ್ ಮೊಬೈಲ್ ಪರಿಶೀಲನೆ ಮಾಡಿದ್ರು ಪೊಲೀಸರು. ನಿನ್ನೆ ವಿಚಾರಣೆ ವೇಳೆ ಸಿದ್ಧಾಂತ್ ಕಪೂರ್ ಹೇಳಿರುವಂತದ್ದು, ನಾನು ಸುಮ್ಮನೆ ಬಂದಿದ್ದೆ ಅಂತ ಹೇಳಿದ್ದಾರೆ. ಈವರೆಗೂ ಕೂಡ 4-5 ಬಾರಿ ಬೆಂಗಳೂರಿಗೆ ಬಂದು ಹೋಗಿದ್ದಾರೆ ಸಿದ್ಧಾಂತ್. ಹಾಗಾದ್ರೆ ಇದೇ ಉದ್ದೇಶಕ್ಕೆ ಬಂದಿದ್ರಾ ಸಿದ್ಧಾಂತ್? ಕೊಕೇನ್ ಮಾದರಿಯ ಡ್ರಗ್ಸ್ ಅನ್ನ ಸೇವನೆ ಮಾಡಿರೋದು ಇದೀಗ ದೃಢಪಟ್ಟಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ವಿಚಾರಣೆಗಳನ್ನು ಮಾಡಬೇಕಾಗುತ್ತೆ. ನಿನ್ನೆ ಬೇಲ್ ಕೂಡ ಆಗಿದೆ, ಇವತ್ತು ಮತ್ತೆ ವಿಚಾರಣೆಗೆ ಕರೆದಿದ್ದಾರೆ. 11 ಗಂಟೆಗೆ ಇವತ್ತು ಅಧಿಕಾರಿಗಳ ಮುಂದೆ ಹಾಜರಾಗಬೇಕಾಗಿದೆ. ಬೈ ಬೈ ಲೋಗೋ 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 ಲೋಗೋ